ನಮಸ್ತೆ ಟೀಚರ್ಸ್, ನಾನು ಸಂಕೇತ್ ಪೂಜಾರಿ. ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಸಂಸ್ಥೆ ಅರವಿಂದ ಸೊಸೈಟಿ ವತಿಯಿಂದ ತಮಗೆಲ್ಲರಿಗೂ ಈ ಒಂದು ಚಿಕ್ಕ ವಿಡಿಯೋಕ್ಕೆ ಸ್ವಾಗತವನ್ನು ಬಯಸಿದ್ದೇನೆ. ನಮ್ಮ ಸಂಸ್ಥೆ ಅರವಿಂದ ಸೊಸೈಟಿ ಹಲವಾರು ವರ್ಷಗಳಿಂದ ಶಿಕ್ಷಣದಲ್ಲಿ ಬದಲಾವಣೆ ಆಗಬೇಕು, ಬಲವೃದ್ಧಿ ಆಗಬೇಕಂತೇಳಿ ದೇಶದಾದ್ಯಂತ ರೂಪಾಂತರ ಅಂತೇಳಿ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದೆ HDFC ಬ್ಯಾಂಕಿನವರ ಸಹಕಾರದೊಂದಿಗೆ. ಅದರ ಅಂಗವಾಗಿ ನಾವು ಒಂದು ವೇದಿಕೆ ನಿರ್ಮಾಣ ಮಾಡಿದ್ದೆವು, JIIEI ಅಂತೇಳಿ, ಜೀರೋ ಇನ್ವೆಸ್ಟ್ಮೆಂಟ್ ಇನ್ನೋವೇಷನ್ಸ್ ಫಾರ್ ಎಜುಕೇಷನ್ ಇನಿಷಿಯೇಟಿವ್ಸ್ ಅಂತೇಳಿ. ನಾವು ದೇಶದಾದ್ಯಂತ ಎಲ್ಲ ರಾಜ್ಯದ ಲಕ್ಷಾಂತರ ಶಿಕ್ಷಕರನ್ನು ಸಂಪರ್ಕಿಸಿ ಅವರು ತಮ್ಮ ಶಾಲೆಯಲ್ಲಿ ತರಗತಿಗಳಲ್ಲಿ ಯಾವುದೇ ಒಂದು ಬಂಡವಾಳ ಇಲ್ಲದೆ, ಶೂನ್ಯ ಬಂಡವಾಳದಲ್ಲಿ ಅಥವಾ ಅತಿ ಚಿಕ್ಕ ಬಂಡವಾಳದಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ನಾವೇನು ಚಟುವಟಿಕೆಗಳನ್ನು ಮಾಡ್ತಾ ಬಂದಿದ್ದರೆ ಇನ್ನೋವೇಷನ್ಸ್ಗಳನ್ನು ಅದನ್ನು ಸಂಗ್ರಹ ಮಾಡ್ತೇವೆ. ಸಂಗ್ರಹ ಮಾಡಿ ಅದರಲ್ಲಿ ಅತ್ಯುತ್ತಮವಾದನ್ನು ಆಯ್ಕೆ ಮಾಡಿ ಅದನ್ನು ಕೊಟ್ಟಂತಹ ಶಿಕ್ಷಕರನ್ನು ಗುರುತಿಸಿ ಅವರಿಗೆ ಸನ್ಮಾನವನ್ನು ಮಾಡಿ ಆ ಚಟುವಟಿಕೆಯಲ್ಲಿ ಇತರ ಶಾಲಾ ಜಿಲ್ಲಾ ರಾಜ್ಯದ ಶಿಕ್ಷಕರಿಗೆ ಪ್ರಚಾರ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಬಂದಿದ್ದೇವೆ. ಇಲ್ಲಿ ಒಂದು ಸೇತುವೆ ರೀತಿಯಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸಿದ್ದೇವೆ. ಅದರ ಅಂಗವಾಗಿ ನಾನು ಇವತ್ತು ನಿಮಗೆ ಹೇಳಿ ಹೊರಟಿರುವಂಥ ಒಂದು ಚಿಕ್ಕ ಐಡಿಯಾ, ಇದನ್ನು ಕೊಟ್ಟಿರುವವರು ಚಂಡೀಗಢ ಶಿಕ್ಷಕಿಯಾದಂಥ ಶ್ರೀಮತಿ ಭಾರತಿ ಅವರು. ಏನಪ್ಪ ಇದರ ಹೆಸರು ಅಂತ ಹೇಳಿದರೆ ಶ್ಯಾಡೋ ಆಫ್ ಎಫೆಕ್ಷನ್, ವಾತ್ಸಲ್ಯದ ನೆರಳು ಅಂತೇಳಿ ನಾವು ಹೇಳ್ಬೋದು, ಇಲ್ಲಾದರೆ ಪ್ರೀತಿಯ ನೆರಳು, ಶ್ಯಾಡೋ ಆಫ್ ಎಫೆಕ್ಷನ್ ಅಂತೇಳಿ ಹೇಳ್ಬೋದು. ಯಾಕೆ ಇದು ಶ್ಯಾಡೋ ಆಫ್ ಎಫೆಕ್ಷನ್ ಈ ಐಡಿಯಾವನ್ನು ಅವರು ಮಾಡಿದ್ದಾರೆ, ಈ ಚಟುವಟಿಕೆ ಮಾಡಿದ್ದಾರೆ ಅಂತ ಹೇಳಿದರೆ, ನೋಡಿ ಇವತ್ತಿನ ದಿನದಲ್ಲಿ ಒಂದು ಕುಟುಂಬ ಯಾವ ರೀತಿ ಆಗಿದೆ ಅಂತ ಹೇಳಿದರೆ ಅವಿಭಕ್ತ ಕುಟುಂಬವಾಗಿರುವಂಥದ್ದು ಈಗ ಇಂಡಿಪೆಂಡೆಂಟ್ ವಿಭಕ್ತ ಕುಟುಂಬ ಆಗಿದೆ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಮನೆಯಲ್ಲಿ ತಂದೆ ತಾಯಿ ಮತ್ತು ಮಗು ಮಾತ್ರ ಇರ್ತಾರೆ, ಹೆಚ್ಚಾಗಿ ಒಂದು ಮಗು ಎರಡು ಮಕ್ಕಳು ಅಷ್ಟೇ ಇರ್ತಾರೆ. ಇಂಥ ಸಮಯದಲ್ಲಿ ತಂದೆ ತಾಯಿಗೆ ಮಕ್ಕಳೊಟ್ಟಿಗೆ ಅವರ ಕೆಲಸದಲ್ಲಿ ಇನ್ವಾಲ್ವ್ ಆಗುವಾಗ ಹೆಚ್ಚು ಸಮಯವನ್ನು ಕೊಡಲಿಕ್ಕೆ ಆಗುವುದಿಲ್ಲ, ಮಕ್ಕಳಲ್ಲಿ ಒಂದು ಥರದ ಒಂಟಿತನ ಕಾಡ್ತಾ ಇರ್ತದೆ. ಇದು ನಿಮಗೆ ಗೊತ್ತಿರ್ತದೆ, ಗೊತ್ತಿದೆ, ನೀವು ಇದನ್ನು ಅಬ್ಸರ್ವ್ ಮಾಡಿರ್ತೀರಾ. ಈ ಒಂಟಿತನದಿಂದಾಗಿ ಆ ಮಕ್ಕಳ ಶೈಕ್ಷಣಿಕ ಬದುಕು, ಅವರ ಒಂದು ವೈಯಕ್ತಿಕ ಬದುಕು ಒಂಟಿತನ ತೊಂದರೆಯನ್ನು ಕೊಡ್ತದೆ, ಅದು ಕುಂಠಿತ ಆಗ್ತದೆ. ಅವರು ತಮ್ಮ ಒಳಗೆ ಒಂದು ನೋವನ್ನು ಅನುಭವಿಸ್ತಿರ್ತಾರೆ, ಬೇರೆಯವರಿಗೆ ಹೇಳ್ಕೊಳ್ಳಿಕ್ಕೆ ಆಗುದಿಲ್ಲ, ಅವರಿಗೆ ಒಂದು ಪ್ರೀತಿಯ ಕೊರತೆ ಇರ್ತದೆ. ಹೆತ್ತ ತಂದೆ ತಾಯಿಗೆ ಏನಾಗ್ತದೆ, ಅವಿಭಕ್ತ ಕುಟುಂಬ ಆದರೆ ಆ ಮನೆಯಲ್ಲಿ ತಂದೆ ತಾಯಿ ಅಜ್ಜ ಅಜ್ಜಿ ಬೇರೆ ಚಿಕ್ಕಪ್ಪ ದೊಡ್ಡಪ್ಪ ಅವರೆಲ್ಲ ಇರುವಾಗ ಆ ಮನೆಯಲ್ಲಿ ಎಲ್ಲರೂ ಬಂದು ಮಕ್ಕಳು ಮಾತಾಡೋದು, ಕತೆ ಹೇಳೋದು, ಅಜ್ಜ ಅಜ್ಜಿ ಕತೆ ಹೇಳೋದು, ಇನ್ವಾಲ್ವ್ಮೆಂಟ್ ಆಗೋದು, ಅಲ್ಲಿ ಹಾಸ್ಯ ಕತೆ ಇದೆಲ್ಲ ಆಗುವಾಗ ಮಕ್ಕಳಿಗೆ ಒಂದು ಖುಷಿಯಾಗಿರ್ತದೆ. ಈಗ ನೋಡಿ, ಈ ವಿಭಕ್ತ ಕುಟುಂಬದ ಮಕ್ಕಳು ಅಜ್ಜಿ ಮನೆಗೆ ಅಂತೇಳಿ ರಜೆಯಲ್ಲಿ ಹೋದಾಗ ಅವರು ಅಲ್ಲಿ ಒಂದಿಷ್ಟು ಖುಷಿಯಲ್ಲಿರ್ತಾರೆ ಆ ಎರಡು ತಿಂಗಳು, ಆ ಒಂದು ತಿಂಗಳು. ಅದೇ ಮತ್ತೆ ಮನೆಗೆ ಬಂದಾಗ ಮತ್ತೆ ಅವ್ರು ಮಂಕಾಗಿ ಬಿಡ್ತಾರೆ. ಇದು ನೀವು ಅದನ್ನು ಅಬ್ಸರ್ವ್ ಮಾಡಿರ್ಬೋದು, ಗಮನಿಸಿರ್ಬೋದು. ಹಾಗಾಗಿ ಇದಕ್ಕೆ ಏನಾದರೂ ಒಂದು ಮಾಡಬೇಕು ಎಂಬ ಕಾರಣದಿಂದ ಭಾರತ ಟೀಚರ್ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಶ್ಯಾಡೋ ಆಫ್ ಎಫೆಕ್ಷನ್ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಮಾಡ್ತಾರೆ. ಇದನ್ನು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದರೆ, ಮಕ್ಕಳ ಹತ್ರ ಅವರ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಶಾಲೆಗೆ ಬರೆಸಲಿಕ್ಕೆ ಹೇಳ್ತಾರೆ, ಇನ್ವಿಟೇಷನ್ ಕೊಡಿಸ್ತಾರೆ. ಗ್ರ್ಯಾಂಡ್ ಪೇರೆಂಟ್ಸ್ ಊರಲ್ಲೋ ಇನ್ನೊಂದು ಕಡೆ ಇರುವವರಿಗೆ ಶಾಲೆಗೆ ಬರುವಂತೆ ಇವರು ಪ್ರೇರೇಪಿಸ್ತಾರೆ. ವಾರಕ್ಕೊಮ್ಮೆಯೋ ಒಬ್ಬೊಬ್ಬ ಮಕ್ಕಳ ಗ್ರ್ಯಾಂಡ್ ಪೇರೆಂಟ್ಸ್ ಅಂದರೆ ಅಜ್ಜ ಅಜ್ಜಿ ಶಾಲೆಗೆ ಬರಬೇಕು. ಅದೇನಾಗ್ತದೆ ಅಂತಂದರೆ ಮಕ್ಕಳಿಗೆ ಭಾಳ ಒಂದು ಆನಂದ ಆಗ್ತದೆ, ಅಜ್ಜ ಅಜ್ಜಿಗೂ ಮಕ್ಕಳನ್ನು ಕಂಡಾಗಿ ಆಗ್ತದೆ, ಹಾಗೂ ಬಂದಂಥ ಅಜ್ಜ ಅಜ್ಜಿ ಗ್ರ್ಯಾಂಡ್ ಪೇರೆಂಟ್ ಮಕ್ಕಳನ್ನು ಉದ್ದೇಶಿಸಿ ತಮ್ಮ ಅನುಭವವನ್ನು ಅವರಿಗೆ ಕೆಲವೊಂದು ಬುದ್ಧಿ ಮಾತನ್ನು ಹೇಳಿದಾಗ ಅವರ ಒಂದು ಬಾಂಧವ್ಯ, ಮಕ್ಕಳಿಗೆ ಕೆಲವೊಂದು ನೈತಿಕ ಮೌಲ್ಯಗಳು ಗೊತ್ತಾಗ್ತದೆ. ಇದು ಒಂದು ರೀತಿ. ಹಾಗೆಯೇ ಒಂದು ಯಾವುದಾದ್ರೂ ತಿಂಗಳಿಗೆ ಒಂದು ದಿನವೋ ಎರಡು ತಿಂಗಳಿಗೆ ಒಂದು ದಿನವೋ ಎಲ್ಲ ಗ್ರ್ಯಾಂಡ್ ಪೇರೆಂಟ್ಸನ್ನು ಯಾರೆಲ್ಲ ಆಸಕ್ತಿ ಇದ್ದಾರೆ, ಆಸಕ್ತಿ ಹೊಂದಿದ್ದಾರೆ ಅಂಥವ್ರನ್ನೆಲ್ಲ ಒಂದು ಸಲ ಕರೆದು ಒಂದು ದಿನ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅಂತೇಳೇ ಮಾಡಿ ಮಕ್ಕಳು ಗ್ರ್ಯಾಂಡ್ ಪೇರೆಂಟ್ಸ್ ಒಟ್ಟಿಗೆ ಆಟ ಆಡೋದನ್ನು ಅವ್ರು ಮತ್ತೆ ಇನ್ವಾಲ್ವ್ ಆಗೋದನ್ನು ಮಾಡಿಸ್ಬೋದು. ಇದರಿಂದಾಗಿ ಮಕ್ಕಳ ಮತ್ತು ಗ್ರ್ಯಾಂಡ್ ಪೇರೆಂಟ್ಸಿದ್ದು ಒಂದು ಬಾಂಧವ್ಯ ಜಾಸ್ತಿ ಆಗ್ತದೆ, ಮಕ್ಕಳಲ್ಲಿರುವಂಥ ಒಂಟಿತನ ಕಡಿಮೆ ಆಗ್ತದೆ, ಮಕ್ಕಳಿಗೆ ಒಂದು ಪ್ರೀತಿ ಸಿಕ್ಕಾಗ ಆಗ್ತದೆ, ವಾತ್ಸಲ್ಯ ಸಿಕ್ಕಾಗ ಆಗ್ತದೆ. ಇದು ಮಕ್ಕಳ ಸರ್ವಾಂಗೀಣ ಪ್ರಗತಿಗೆ ಒಂದು ದಾರಿ ಆಗ್ತದೆ ಅಂತೇಳಿ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಭಾರತಿ ಮೇಡಮ್ ಅವರು ಮಾಡ್ತಿದ್ದಾರೆ. ಧನ್ಯವಾದಗಳು. ಥ್ಯಾಂಕ್ ಯು.